ನಮಸ್ತೆ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ಮೆಣಸಿನ ಕೂಟ್ ಮಾಡ್ತಾ ಇದ್ದೀನಿ. ಬೀನ್ಸ್ ಹಾಕಿ, ಬೀನ್ಸನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಒಂದು ಅರ್ಧ ಕಪ್ಪು ತೊಗರಿಬೇಳೆ ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ನೋಡಿ ಕುಕ್ಕರಲ್ಲಿ. ಇದು ಚೆನ್ನಾಗಿ ಕುದಿ ಬಂದಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3 ವಿಷಲು ಕೂಗಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಬೇಳೆನೂ ಮತ್ತು ಬೀನ್ಸು. ಇದಕ್ಕೆ ಏನೇನು ಮಸಾಲೆ ಪದಾರ್ಥ ಹುರ್ಕೋಬೇಕು ಅಂತ ನೋಡೋಣ ಬನ್ನಿ. ಈಗ ಒಂದು ಕಡಾಯಿ ಇಟ್ಬಿಟ್ಟು 1 ಟೀಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನೋಡಿ. ಮಸಾಲೆ ಪದಾರ್ಥ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. 1 ಟೀಸ್ಪೂನಷ್ಟು ಉದ್ದಿನಬೇಳೆ, 1 3 ಖಾರಕ್ಕೆ ಒಣಮೆಣಸಿನ್ಕಾಯಿ. ಇಲ್ಲಿ ಮೇಯ್ನಾಗಿ ಮೆಣಸಿನ ಕೂಟ ಆಗಿರೋದ್ರಿಂದ ಮೆಣಸೇ ಹೈಲೈಟ್. ಇಲ್ಲಿ 1 ದೊಡ್ಡ ಸ್ಪೂನ್ಫುಲ್ಲು ಮೆಣಸು ತೊಗೊಂಡಿದ್ದೀನಿ, ಅಂದರೆ 1 ಟೇಬಲ್ಸ್ಪೂನ್ ಅಂತ ಇಟ್ಕೊಳ್ಳಿ. 1 ಟೇಬಲ್ಸ್ಪೂನಷ್ಟು ಮೆಣಸು. 3 ಪದಾರ್ಥ ಮೆಣಸಿನಕಾಯಿ, ಮೆಣಸು, ಉದ್ದಿನಬೇಳೆ ಮತ್ತು ಇಂಗು. ಹಿಂಗೆ ಹಾಕಲೇಬೇಕು, ಯಾಕಂದರೆ ಹಿಂಗಿನ ಘಮ ಮತ್ತು ಡೈಜೆಷನ್ಗೆ ತುಂಬ ಒಳ್ಳೆಯದು. ಮೆಣಸಂತೂ ಕೇಳೋದೇ ಬೇಡ, ಅಷ್ಟು ಒಳ್ಳೆ ಮೆಡಿಸಿನಲ್ ವ್ಯಾಲ್ಯೂ ಇದೆ. ಸೊ ಇದು ವಾರಕ್ಕೆ ಒಂದು ಸತಿ ಈ ಥರ ಮಾಡಿಕೊಂಡ್ರೆ ನೀವು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಉದ್ದಿನಬೇಳೆ, 1 ಮೆಣಸಿನಕಾಯಿ, ಮೆಣಸು, ಹೊಂಬಣ್ಣ ಬರೋವರೆಗೂ ಹುರಿಬೇಕು. ಮತ್ತು ಕರ್ಬೇವಿನ ಸೊಪ್ಪು 1-2 ಕಡ್ಡಿ ಎಲೆ ಹಾಕಿದ್ದೀನಿ ನೋಡಿ. ಚೆನ್ನಾಗಿ ಹುರಿದ್ಬಿಟ್ಟು ತೆಂಗಿನಕಾಯಿ ಜೊತೆ ರುಬ್ಬಬೇಕು ನೈಸಾಗಿ. ಈ ಮೆಣಸು, ಉದ್ದಿನಬೇಳೆ ಎಲ್ಲ ಸಾಮಾನ್ಯವಾಗಿ ನಮ್ಮನೇಲಿ ತಿಥಿ ಟೈಮಲ್ಲಿ ಬೆಳೆಸ್ತೀವಿ. ಸೊ ಹಾಗಾಗಿ ಜನರಲ್ ಡೇಸಲ್ಲಿ ಮಾಡಬೇಕು ಅಂದಾಗ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ರುಬ್ಬಬೇಕು, ಇಲ್ಲ ಬೇಳೆಗೆ ಅರಿಶಿನ ಹಾಕಿ ಬೇಯಿಸಿರಬೇಕು. ಅರಿಶಿನ ಇಲ್ಲದೆ ಮಾಡಬಾರ್ದು. ಇವಾಗ ನೋಡಿ ಚಟಪಟ ಅಂತ ಇದೆ, ಕರ್ಬೇವಿನ ಸೊಪ್ಪು, ಮೆಣಸು ಎಲ್ಲ, ಮತ್ತು ಘಮಾನು ಕೂಡ ಬರ್ತಾ ಇದೆ. ಕೈ ಬಿಡದೇನೆ ಹುರಿಬೇಕು. ಈ ಬೀನ್ಸ್ ಅಲ್ಲಿ ಕೂಟು ಮಾಡ್ಬೋದು ಈ ಮಸಾಲದಲ್ಲಿ. ಇದ್ಬಿಟ್ರೆ ಎಲೆಕೋಸು ಬರುತ್ತಲ್ಲ, ಅದರಲ್ಲೂ ಮಾಡಿದ್ರು ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಬೀನ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಎಲೆಕೋಸು ಇದ್ದರೂ ಕೂಡ ಈ ಥರ ಮಾಡ್ಕೊಳ್ಳಿ. ಬೀನ್ಸ್ ಜೊತೆಗೆ ಬಟಾಣಿ ಹಾಕ್ಬೋದು, ಕ್ಯಾರೆಟ್ ಹಾಕ್ಬೋದು, ಚಾಯ್ಸ್ ನಿಮ್ಮದು. ಕಾಂಬಿನೇಷನ್ ಈ ಕೂಟ್ ಎಲ್ಲದಕ್ಕೂ, ಎಲ್ಲ ತರಕಾರಿಗೂ ಹೊಂದ್ಕೊಳ್ಳಲ್ಲ. ಓನ್ಲಿ ಬೀನ್ಸು, ಕ್ಯಾರೆಟು, ಇಲ್ಲ ಎಲೆಕೋಸು ಆ ಥರ. ಹಾಗಲಕಾಯಿಗಂತೂ ತುಂಬ ಚೆನ್ನಾಗಿ ಹೊಂದುತ್ತೆ ಈ ಮಸಾಲ. ಅದೇ ಹೇಳಿದ್ನಲ್ಲ, ತಿಥಿ ಟೈಮಲ್ಲಿ ಹಾಗಲಕಾಯಿ ಬಳಸಿ ಈ ಮಸಾಲ ಯೂಸ್ ಮಾಡಿ ಸಾಂಬಾರು ಮಾಡ್ತಾರೆ. ಬಟ್ ಜನರಲ್ ಡೇಸಲ್ಲಿ ಅರಿಶಿನ ಹಾಕ್ಕೊಂಡು ಮಾಡಬೇಕು ಅಷ್ಟೆ. ನೋಡಿ ಹುರಿದಿದ್ದಾಗಿದೆ, ಈಗ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದಮೇಲೆ ತೆಂಗಿನಕಾಯಿ ಜೊತೆಗೆ ಮಿಕ್ಸಿಲಿ ರುಬ್ಕೊಂಡ್ಬರ್ತೀನಿ ನೈಸಾಗಿ. 1/2 ಕಪ್ ಅಷ್ಟು ತೆಂಗಿನಕಾಯಿ ಆದರೆ ಸಾಕು. ತೆಂಗಿನಕಾಯಿ ತುರಿ ಆದರೂ ಪರವಾಗಿಲ್ಲ, ತೆಂಗಿನಕಾಯಿ ಪೀಸ್ ಆದರೂ ಪರವಾಗಿಲ್ಲ. ನೋಡಿ ಬೀನ್ಸ್ ಬೇಯಿಸಿದ್ವಲ್ಲ ಕುಕ್ಕರಲ್ಲಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಸಾಫ್ಟಾಗಿ ಈ ಥರ ಬೇಯಿಸ್ಕೋಬೇಕು. ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲ ಸೇರಿಸೋಣ. ಮೆಣಸಿನ ಕೂಟಕ್ಕೆ ಹುಣಸೆ ಹಣ್ಣು ಸೇರಿಸೋಂಥ ಅವಶ್ಯಕತೆ ಇರೋದಿಲ್ಲ, ಆದರೂ ಸ್ವಲ್ಪ ರುಚಿಗೆ ಸ್ವಲ್ಪನೇ ಸ್ವಲ್ಪ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಇಷ್ಟ ಇದ್ದವ್ರು ಸೇರಿಸ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಹುಣಸೆ ಮೆಣಸಿನ ಕೂಟಿಗೆ ಹುಣಸೆಹಣ್ಣು ಸೇರಿಸಲ್ಲ, ಬಟ್ ನಾ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಉಪ್ಪು, ಹುಳಿ, ಮಸಾಲ ಎಲ್ಲ ಸೇರಿಸಿದೆ. ಚೆನ್ನಾಗಿ ಇದು ಕುದಿ ಬರಬೇಕು. ಚೆನ್ನಾಗಿ ಕುದ್ದಮೇಲೆ ಒಲೆ ಉರಿ ಆಫ್ ಮಾಡಿಕೊಂಡು ಒಗ್ಗರಣೆ ಕೊಟ್ಬಿಟ್ರೆ ಸೂಪರಾದ ಮೆಣಸಿನ ಕೂಟು ರೆಡಿ. ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಕೂಟ್ ಬಡಿಸ್ಕೊಂಡು ತಿಂತಾ ಇದ್ರೆ ಆಹಾ ಓಹೋ ಅಂತೀರ ನೀವೇ. ನೀವೆಲ್ಲ ಒಂದ್ಸತಿ ಮಾಡಿ ಹೇಳ್ತೀನಿ, ಗೊತ್ತಾಗುತ್ತೆ ಅವಾಗ ನಿಮಗೆ ಅದ್ರ ರುಚಿ ಏನು ಅಂತ. ನಾನು ಹೇಳ್ದಂಗೆ ಬೀನ್ಸು, ಬಟಾಣಿ, ಕ್ಯಾರೆಟು ಹಾಕ್ಕೋಬೋದು, ಇಲ್ಲ ಈ ಥರ ಬರೀ ಬೀನ್ಸು ಕ್ಯಾರೆಟ್ ಹಾಕ್ಕೊಂಡು ಮಾಡ್ಬೋದು, ಎಲೆಕೋಸಲ್ಲಿ ಮಾಡ್ಬೋದು. ಮತ್ತು ಇನ್ನೊಂದು ತರಕಾರಿ ಈ ನೆನಪು ಬರ್ತಾ ಇಲ್ಲ ನನಗೆ, ಸೀಮೆ ಬದನೆಕಾಯಿ, ಅದರಲ್ಲೂ ಈ ಥರ ಕೂಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಾಗಿದೆ, ಕುದಿ ಬರಲಿ ನೋಡಿ. ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಒಲೆ ಉರಿ ಆಫ್ ಮಾಡ್ಕೊಂಬಿಡ್ತೀನಿ, ಆಫ್ ಆಗಿದೆ. ಈಗ ಒಗ್ಗರಣೆ ಹಾಕ್ಬಿಡೋಣ. 1 ಟೀಸ್ಪೂನ್ ಎಣ್ಣೆ ಇಟ್ಟಿದ್ದೀನಿ. ಈಗ 1 ಟೀಸ್ಪೂನ್ ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು. ಆಲ್ರೆಡಿ ನಾವು ಹಿಂಗೆ ಹಾಕಿದ್ದೀವಲ್ವಾ, ಮೆಣಸಿನ ಕೂಟು ರೆಡಿಯಾಗಿದೆ. ನೀವೆಲ್ಲ ಒಂದ್ಸತಿ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಬಂತು ಅಂತ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ.
ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ನನ್ನ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಬೇರೆ ರೆಸಿಪಿಲಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್ ಬಾಯ್, ಸೀ ಯು.